ಬಜೆಟ್ ಬಜೆಟ್ ಇದೆ, ಬಜೆಟ್ ಸಂಬಂಧಪಟ್ಟಂತಹ ನಿರೀಕ್ಷೆಗಳು ಸಹಜವಾಗಿ ರಾಜ್ಯದಿಂದ ಇರ್ತಕ್ಕಂಥದ್ದು, ಅದ್ರ ಬಗ್ಗೆ ಒಂದು ನಾಳೆ ಸಂಸತ್ ಅಧಿವೇಶನ ಪ್ರಾರಂಭವಾಗ್ತದೆ. 23ನೇ ತಾರೀಕು ರಾಷ್ಟ್ರದ ಪ್ರಧಾನಿಗಳು ನಮ್ಮ ನಾಯಕರಾದ ನರೇಂದ್ರ ಮೋದಿಯವರ 3ನೇ ಬಾರಿಯ ಮೊದಲನೇ ಬಜೆಟನ್ನು ಸಹೋದರಿ ಶ್ರೀಮತಿ ನಿರ್ಮಲಾ ಸೀತಾರಾಮ ಅವರು ಮಂಡನೆ ಮಾಡ್ತಾ ಇದ್ದಾರೆ. ದೇಶದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ 40-50 ವರ್ಷ ಆಗದೇ ಇದ್ದಂಥ ಅನೇಕ ಜನಪರ ಕಾರ್ಯಕ್ರಮಗಳನ್ನು ರಾಷ್ಟ್ರಕ್ಕೆ ಸಮರ್ಪಣೆ ಮಾಡುವ ಮುಖೇನ 370 ರದ್ದುಗೊಳಿಸಿ ಜಮ್ಮು ಕಾಶ್ಮೀರದಂಥ ರಾಜ್ಯವನ್ನು ಕೂಡ ಸಾಮಾನ್ಯ ಜನರ ಜೀವನದ ಮಟ್ಟಕ್ಕೆ ಕೊಂಡೊಯ್ತಾ ಇರ್ತಕ್ಕಂಥ ಜನಪರ ಕಾರ್ಯಕ್ರಮಗಳನ್ನು ನೋಡ್ತಾ ಇರುವಾಗ ನನ್ನ ಇಲಾಖೆಯ ಜಲಶಕ್ತಿ ಮತ್ತು ರೈಲ್ವೆ ಇಲಾಖೆಯು ಕೂಡ ಅಲ್ಲಿ ಅತ್ಯಂತ ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದೆ. ಈ ರೀತಿಯಾಗಿ ದೇಶದ ಅಭಿವೃದ್ಧಿಗೆ ಮುಂದಿನ ಪೀಳಿಗೆಗೆ ಏನನ್ನು ಸಮರ್ಪಣೆ ಮಾಡ್ಬೋದೋ ಮಾಡ್ತಕ್ಕಂಥದಕ್ಕೆ ಈ ಒಂದು ಮೂರನೇ ಬಾರಿಯ ಬಜೆಟ್ಟು ರಾಷ್ಟ್ರಕ್ಕೆ ಭವಿಷ್ಯದ ಒಂದು ಭರವಸೆಗಳ ಜೊತೆಯಲ್ಲಿ ಈಡೇರಿಸ್ತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ 23ನೇ ತಾರೀಕು ಭಾರತ ದೇಶಕ್ಕೆ ಒಂದು ಪವಿತ್ರವಾದ ದಿನ. ಸರ್, 21 ಹಗರಣಗಳ ಬಗ್ಗೆ ಆರೋಪ ಮಾಡಿದ್ರು ನೋಡ್ರಪ್ಪ, ಕಮಿಟಿ ಮಾಡವ್ರೆ, ಜಡ್ಜ್ಗಳು ಮಾಡವ್ರೆ, ರಿಟೈರ್ಡ್ನವ್ರು ಮಾಡವ್ರೆ, ಅವರೇ ರಾಜ್ಯದ ಸಾರ್ವಭೌಮರು. ಅದಕ್ಕೆ ನಮ್ದೇನು ತಗ್ರಾನಿಲ್ಲ. ಅವ್ರು ಏನು ಮಾಡ್ತಾರೋ ಮಾಡಲಿ, ನಮಗೆ ನನಗೇನು, ನಾವು ಈಗಾಗಲೇ ಸ್ವಾಗತಿಸಿದ್ದೀನಿ. ಮಾಡೋದು ಮಾಡ್ತೀರಾ, ಮಾಡಿಸಿ. ನಿಮ್ಮದು ಏನಿದೆ ಅದು ಒಂಚೂರು ನಿಮ್ಮ ಮನವರಿಕೆ ಮಾಡ್ಕೊಳ್ಳಿ ಅಷ್ಟೇ, ನಮ್ದು ಏನೇನು. ಒಂದು ನಿಮಿಷ ತಾಳಪ್ಪ, ಅದು ಏನೇನು ಹೇಳಬೇಕೋ ನಾನು ಹೇಳ್ಬಿಟ್ಟಿದ್ದೀನಿ. ನಾನು ಒಬ್ಬ ಕೇಂದ್ರದ ಮಂತ್ರಿ ಆಗಿ ಪದೇ ಪದೇ ರಿಪೀಟ್ ಮಾಡೋಕ್ಕೆ ತಯಾರಾಗಿಲ್ಲ. 2-3 ಕಡೆ ಅದನ್ನು ರಿಪೀಟ್ ಮಾಡಿದ್ದೀನಿ, ಹೇಳಿದ್ದೀನಿ. ನಾನು ಇಷ್ಟೇ, ನಾನು ಬಯಸಿದ್ದು ಹಳೆ ಸಿದ್ದರಾಮಯ್ಯನವರು. ಹಳೆ ಸಿದ್ದರಾಮಯ್ಯನವರಾಗಿ ಅವ್ರು ಏನಾದ್ರು ಮಾಡ್ತೀನಿ, ನನ್ನಲ್ಲೂ ಕೂಡ ಕೆಲವು ಲೋಪಗಳಿದೆ, ಸರಿಪಡಿಸ್ಕೋತೀನಿ ಅಂದರೆ ನಮ್ದೇನು ತಗರಾರಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.